ಇರತಕ್ಕಂಥದ್ದು. ಆಡಳಿತ ಪಕ್ಷ ಶಾಸಕರು ಮಾತನಾಡ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅಂತ ಶಾಸಕರು ಮಾತನಾಡ್ತಾ ಇದ್ದಾರೆ. ಯಾವ ಭ್ರಷ್ಟಾಚಾರದ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ರು ಸ್ವತಃ ಮುಖ್ಯಮಂತ್ರಿಗಳು ಆರೋಪಿ ನಂಬರ್ ಮೊದಲ ಆರೋಪಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಸ್ ಅಕ್ಯೂಸ್ ನಂಬರ್ ಒನ್ ಇವತ್ತು ಮೂಡ ಹಗರಣದಲ್ಲಿ ಹೇಳ್ಬೋದು ಸಿದ್ದರಾಮಯ್ಯನವರು. ನಾನು ಅವ್ರ ಭಾಷಣಗಳನ್ನು ಕೇಳ್ತಾ ಇದ್ದೆ, ನಾನು ನಿರಪರಾಧಿ, ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ನಾವೇನು ಹೇಳಿದ ಅದನ್ನ ಬದಿಗಿಡಿ. ಈ ರಾಜ್ಯದ ಉಚ್ಚ ನ್ಯಾಯಾಲಯ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಮಾಡಿರ್ತಕ್ಕಂತ ತಪ್ಪನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತಕ್ಕಂಥ ಕೆಲಸ ರಾಜ್ಯದ ಉಚ್ಚ ನ್ಯಾಯಾಲಯ ಮಾಡಿದೆ. ಎಂಪಿ ಎಂಎಲ್ಎ ಕೋರ್ಟ್ ಒಂದು ವಿಶೇಷ ನ್ಯಾಯಾಲಯ ಏನಿದೆ, ಲೋಕಾಯುಕ್ತ ತನಿಖೆಯನ್ನು ಕೂಡ ಆದೇಶ ಮಾಡಿದೆ. ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ ನಂತರದಲ್ಲಿ ಮೊನ್ನೆ ಮೈಸೂರಿಗೆ ಹೋಗಿ ತನಿಖೆ ಎದುರಿಸ್ತಕ್ಕಂಥ ಒಂದು ನಾಟಕ ಮಾಡ್ಕೊಂಡು ಬಂದಿದ್ದೀರಿ, ಅದು ಬೇರೆ ಪ್ರಶ್ನೆ. ಆದರೆ ಏನು ನಿರಪರಾಧಿ ಅಂತ ಹೇಳ್ತಾ ಇದ್ದಂಥ ಮುಖ್ಯಮಂತ್ರಿಗಳು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಸವಾಲು ಹಾಕಿದ್ರು, ನಾನು 14 ನಿವೇಶನಗಳನ್ನು ಹಿಂದಿರುಗಿಸ್ತೇನೆ, 62 ಕೋಟಿ ನಮಗೆ ಪರಿಹಾರ ಕೊಡಲಿ ಅಂತೇಳಿ. ಪಾಪ ಮುಖ್ಯಮಂತ್ರಿಗಳು ಯಾವಾಗ ಬೆಂಗಳೂರಿಂದ ಮೈಸೂರಿಗೆ ಭಾರತೀಯ ಜನತಾ ಪಾರ್ಟಿ JDS ಪಾದಯಾತ್ರೆ ಮಾಡಿದ್ವೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಪ್ರಾರಂಭ ಮಾಡ್ತೋ, ಯಾವಾಗ ಅಧಿಕಾರಿಗಳು ಯಾರ್ಯಾರಿದ್ರಲ್ಲಿ ಮುಟ್ಟಾಡಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿಗಳು ಸಹಕಾರ ನೀಡಿದ್ದಾರೆ ಅಂತೇಳಿ ಇವತ್ತು ಜನತೆ ಗೊತ್ತಾಯ್ತು. ನೋಡಿ, ED ತನಿಖೆ ನಡೀತಾ ಇದೆ, ಒಬ್ಬ ಹಿರಿಯ KS ಅಧಿಕಾರಿ ಹಿಂದಿನ ಮೂಡ ಕಮಿಷನರ್ ಇವತ್ತು ಓಡ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವನು ಓಡೋಗಿಲ್ಲ, ಒಬ್ಬ ಹಿರಿಯ KS ಅಧಿಕಾರಿ ಅವನು ED ಕೈಯಲ್ಲಿ ಸಿಗಾಕೊಂಡ್ರೆ ಮುಖ್ಯಮಂತ್ರಿಗಳು ಈ ಸರ್ಕಾರದ ಬಂಡವಾಳ ಬಯಲಾಗ್ತದೆ ಅಂಥೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಆ ಅಧಿಕಾರಿ ದಿನೇಶನ್ನ ಬಚ್ಚಿಡ್ತಕ್ಕಂಥ ಕೆಲಸ ಮಾಡಿದೆ. ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರನೇ ಅಧಿಕಾರಿಗಳನ್ನು ಬಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅವರು ಬಂಡವಾಳ ಬಯಲಾಗ್ತದೆ ಅಂತೇಳಿ. ಮತ್ತೊಂದು ಕಡೆ ನಿರಪರಾಧಿ ಅಂತ ಹೇಳ್ತಾರೆ, 62 ಕೋಟಿ ಪರಿಹಾರ ಕೊಡಿ ಅಂತ ಹೇಳಿದ್ರು, 62 ಕೋಟಿ ಅಲ್ಲ 62 ರೂಪಾಯಿನೂ ಪರಿಹಾರ ಇಲ್ಲದೇ ಪಾಪ 14 ನಿವೇಶನಗಳನ್ನು ವಾಪಸ್ ಕೊಡ್ತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ. ಏನು ಹಗರಣ ಆಗೇಲ್ಲ ಅಂತ ಹೇಳಿದ್ರು ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದ ಮೇಲೆ ಮೈಸೂರು ಮೂಡಾದಲ್ಲಿ 5000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಲೂಟಿ ಮಾಡಿದ್ದೆ ನಿಮ್ಮ ಸರ್ಕಾರ ಅಂತೇಳಿ ನಾವು ಆರೋಪ ಮಾಡಿದ್ವಿ. ಇವರು ಬರೇ ಆರೋಪ ಮಾಡ್ತಾರೆ BJP ಅಂತ ಹೇಳಿದ್ರು. ಮೊನ್ನೆ ಮಾಡಲಿಲ್ವ, ಹಾಗಾದ್ರೆ ಮೊನ್ನೆ ಕಳೆದ ವಾರ ಮೈಸೂರಿನ ಮೂಡಾದಲ್ಲಿ ಸಭೆ ಮಾಡಿ ಅದಕ್ಕೆ ಅಧಿಕಾರಿಗಳು 50-50 ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನವನ್ನು ಹಿಂತೆಗೆದುಕೊಳ್ತೇವೆ ಅಂತೇಳಿ ನಿರ್ಧಾರ ಮಾಡಲಿಲ್ವ, ಹಾಗಾದರೆ ತಪ್ಪು ಮಾಡಿಲ್ಲ ಅಂತ ಆಗಿದ್ದೆ ಆದರೆ ಯಾಕೆ ನೀವು ಹಿಂದೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ? ಉದ್ದೇಶ ಸ್ಪಷ್ಟವಾಗಿದೆ ಏಣ, ಉದ್ದೇಶ ಸ್ಪಷ್ಟವಾಗಿದೆ. ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು, 15 ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಿಷ್ಕಳಂಕ ರಾಜಕಾರಣಿ ಆಗಿದ್ದಂಥ ಸಿದ್ದರಾಮಯ್ಯನವರು ಪಾಪ ಅವರು ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ. ನಾಳೆ ಇನ್ನೂ ಕೂಡ ಹೆಚ್ಚು ಕಮ್ಮಿ ತೊಂದರೆ ಆಗಬಾರ್ದು ಅಂತೇಳಿ ನಿವೇಶನಗಳನ್ನು ವಾಪಸ್ ಕೊಟ್ಟಂಥ ನಿರ್ಧಾರ ಮಾಡಿದ್ದಾರೆ. 14 ನಿವೇಶನಗಳು 50-50 ಅನುಪಾತದಲ್ಲಿ ಏನು ಹಗರಣ ಆಗಿದೆ ಅದನ್ನು ಮುಚ್ಚಾಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪಾಪ ದಿನೇಶ್ ಮೂಡ ಕಮಿಷನರ್ ಏನಾಗಿದ್ರು ಅವ್ರನ್ನು ಕೂಡ ಬಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಒಟ್ಟಾರೆಯಾಗಿ ಈ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಅಭಿವೃದ್ಧಿ, ಯಾವುದೇ ಅಭಿವೃದ್ಧಿ ಯೋಜನೆಗಳು ಘೋಷಣೆ ಆಗಿಲ್ಲ. ಯಾವುದು ಗ್ಯಾರಂಟಿ ಅಂತ ಹೇಳಿದ್ರೆ ಚುನಾವಣೆ ಬಂದಾಗ ಅಕೌಂಟಿಗೆ ದುಡ್ಡು ಜಮಾ ಆಗೋದು ಒಂದೇ ಗ್ಯಾರಂಟಿ ಅವ್ರದ್ದು. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅವ್ರ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ ಸರ್ಕಾರಕ್ಕೆ. ಇವ್ರ ಗ್ಯಾರಂಟಿಗಳು ಹಣೆ ಬಾರ ಏನು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಜನತೆಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಅವರು ಬಂಡವಾಳ ಬಯಲು ಮಾಡಿದ್ದಾರೆ. ಇವ್ರ ಗ್ಯಾರಂಟಿ ಅಂತಕ್ಕಂಥದ್ದು ತಾತ್ಕಾಲಿಕ ಅಷ್ಟೇ, ಇದರಿಂದ ರಾಜ್ಯದ ಜನರು ಕೂಡ ಬೇಸತ್ತಿದ್ದಾರೆ. ವಕ್ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಇವತ್ತು ಜಮೀರ ಮತದಾನ ಹಿಡ್ಕೊಂಡು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬೆದರಿಸ್ಕೊಂಡು ಅಲ್ಪಸಂಖ್ಯಾತನ ಓಲೈಕೆ ಮಾಡ್ಕೋಬೇಕು ಅಂಥೇಳಿ ನೋಡಿ ಇವತ್ತು ರೈತರ ಜಮೀನನ್ನು ಹೊಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಹಿಂದ ಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ, ಯಾವ ಅಹಿಂದ ಮುಖ್ಯಮಂತ್ರಿಗಳು?
ಅದರಿಂದ ಆನ ಬದಿಗಿಟ್ಟು ಸಿದ್ದರಾಮಯ್ಯನವರು ಬಹಳ ವರ್ಷಗಳಾಗಿದೆ ಬರೀ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದ್ದಾರೆ ಹಿಂದುಳಿದ ಸಮುದಾಯಗಳನ್ನು ಕೈಬಿಟ್ಟಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ ದೇವರಾಜರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ನೂರಾರು ಕೋಟಿ ಅನುದಾನವನ್ನು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವನ್ನು ಮಾಡಿ ನೂರಾರು ಕೋಟಿ ಅನುದಾನವನ್ನು ಕೊಟ್ಟರು ವೀರಶೈವ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮ ಮಾಡಿ ನೂರಾರು ಕೋಟಿ ಅನುದಾನವನ್ನು ಕೊಟ್ಟರು ಮರಾಠ ಅಭಿವೃದ್ಧಿ ನಿಗಮವನ್ನು ಕೊಟ್ಟರು ಎಲ್ಲ ಅನುದಾನಗಳನ್ನು ಏನು ಹಿಂದಿನ ಬಿಜೆಪಿ ಸರ್ಕಾರ ಕೊಟ್ಟಿದ್ರು ಹಿಂದುಳಿದ ಸಮಾಜಗಳಿಗೆ ಏನು ಅನುದಾನವನ್ನು ಕೊಟ್ಟಿದ್ರು ಎಲ್ಲವನ್ನೂ ಕೂಡ ಒಂದು ನಿಲ್ಲಿಸಿದ್ದಾರೆ ಇಲ್ಲ ಕಡಿತವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಇವರು ಅಹಿಂದ ಮುಖ್ಯಮಂತ್ರಿಗಳು ಅಂತ ಹೇಳಿ ತಮ್ಮ ಬೆನ್ನನ್ನ ತಟ್ಕೊಳ್ತಾರೆ ಹಾಗಾಗಿ ರಾಜ್ಯದಲ್ಲಿ ಇವತ್ತು ಬರಗಾಲ ನೆರೆ ಇದ್ದಂತ ಸಂದರ್ಭದಲ್ಲೂ ಕೂಡ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದಂತಕ್ಕಂತ ಸರ್ಕಾರ ಒಂದು ರೈತ ವಿರೋಧಿ ಸರ್ಕಾರ ಇದೆ ಬಡವರ ವಿರೋಧಿ ಸರ್ಕಾರ ಇದೆ ಅಲ್ಪಸಂಖ್ಯಾತ ಓಲೈಕೆ ಮಾಡತಕ್ಕಂತದ್ದು ಅಷ್ಟಕ್ಕೆ ಸೀಮಿತ ಆಗಿದೆ ಹೊರತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿರತಕ್ಕಂತ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದ ಜನರು ಕೂಡ ಬೇಸತ್ತಿದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನ ಈ ಉಪಚುನಾವಣೆಯಲ್ಲಿ ನೀಡುತ್ತಾರೆ ನೀವು ಕೇಳೋ ಪ್ರಶ್ನೆಗಿಂತ ಮುಂಚಿತವಾಗಿ ನಾನೇ ಉತ್ತರ ಕೊಡ್ತೇನೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಬಂದಿದೆ ಇವತ್ತು ಏನೋ ಡಿ ಕುನ್ನಾ ಒಂದು ವರದಿಯನ್ನು ನೀಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಪಿಪಿ ಕಿಟ್ನಲ್ಲಿ ಹಗರಣ ಆಗಿದೆ ಅಂತೇಳಿ ಆ ವರದಿನಲ್ಲೇ ಗೊಂದಲ ಇದೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ಯಾಕೆಷ್ಟು ಹತಾಶರಾಗಿದ್ದಾರೆ ಚುನಾವಣೆ ಸೋಲು ಅವರಿಗೆ ಭಯ ಕಾಡ್ತಾ ಇದೆಯಾ ಈ ರೀತಿ ಹತಾಶರಾಗಿ ಯಾಕೆ ನಡ್ಕೊಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಭಾ ಕಾ ಅಪಮಾನ ಕಿಯಾ ಹೈ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಕೋ ಮಜಾಕ್ ಬನಾಕರ್ ರಖ್ತಿ ಔರ್ ನರೇಂದ್ರ ಮೋದಿ ಜಿ ನೇ 26 नवंबर को संविधान दिन मनाने का निर्णय किया है जो बाबा साहेब अंबेडकर को एक प्रकार से श्रद्धांजलि दी भाइयों बहनों मैं यहां आया हूं तब हमने अगर चुनाव जिस तरह से चल रहा है इसमें एक तय है कि भारतीय जनता पार्टी की सरकार बनने वाली है और मैं आपको वादा करता हूं इतनी बड़ी संख्या में माताएं बहनें बैठी है भारतीय जनता पार्टी की सरकार बनते ही सालाना हर वयस्क माता बहन को 25,000 रुपया देने का काम भारतीय जनता पार्टी करेगी केंद्र सरकार का अति खरीदी बेंबल बेले योजना अड़ी यादगिरि जिले ಒಟ್ಟು 21 ಖರೀದಿ ಕೇಂದ್ರಗಳು ಕೇಂದ್ರ ಸರ್ಕಾರದಿಂದ ಜಾರಿಯಲ್ಲಿದ್ದು ಪ್ರಸ್ತುತವಾಗಿ ರೈತರು ಆಯಾ ಖರೀದಿ ಕೇಂದ್ರಗಳಲ್ಲಿ ರೈತರು ಈ ಕೇಂದ್ರ ಸರ್ಕಾರದ ಯೋಜನೆಯನ್ನು ಅನುಕೂಲ ಪಡೆಯಬೇಕಾದರೆ ಆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಖರೀದಿ ಕೇಂದ್ರಕ್ಕೆ ತಮ್ಮ ಅತ್ತಿಯನ್ನು ತೆಗೆದುಕೊಂಡು ಹೋಗಿ ಬೆಂಬಲ ಬೆಲೆಯ ಅತ್ತಿ ಪ್ರತಿ ಕ್ವಿಂಟಲ್ಗೆ 7,100 7,500ವರೆಗೂ ಅತ್ತಿ ರೇಟ್ ಇದೆ ಯಾವುದೇ ಕಾರಣಕ್ಕೂ ರೈತರು ತಮ್ಮ ಅತ್ತಿಯನ್ನು ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡದೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಅತ್ತಿ ಖರೀದಿ ಕೇಂದ್ರಗಳೇನಿದೆ ಓಪನ್ ಮಾಡಿದ್ದೀವಿ ಆ ಖರೀದಿ ಕೇಂದ್ರಗಳಿಗೆ ತಮ್ಮ ಉತ್ಪನ್ನವನ್ನು ಅತ್ತಿ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯನ್ನು ಸದುಪಯೋಗ ಪಡ್ಕೋಬೇಕು ಅಂತೇಳಿ ನನ್ನ ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ರೈತರಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಮನವರಿಕೆ ಮಾಡಿಕೊಡ್ಬೇಕಾದ್ರೆ ಪ್ರತಿ ಎಕರೆಗೆ ಹನ್ನೆರಡು ಕ್ವಿಂಟಲ್ಗಳನ್ನು ಎಷ್ಟು ಎಕರೆ ಬೆಳೆದರೂ ಕೂಡ ಎಷ್ಟೇ ಕ್ವಿಂಟಲ್ ಆದರೂ ಕೂಡ ನೀವು ಖರೀದಿ ಕೇಂದ್ರಕ್ಕೆ ತರಬಹುದು ಆಮೇಲೆ ತೇವಾಂಶ ಅಂತೇಳಿ ಕರಿತೀವಿ ಅದರಲ್ಲಿ ಮಾಯಿಶ್ಚರ್ ರೇಟ್ ಅಂತಂದರೆ ಮಿನಿಮಮ್ 8%ಇಂದ ಮ್ಯಾಕ್ಸಿಮಮ್ 12%ವರೆಗೂ ತೇವಾಂಶ ಇರಬೇಕು 12%ದಿಂದ ಜಾಸ್ತಿ ಏನಾದರೂ ತೇವಾಂಶ ಇದ್ರೆ ಅಂತಂದರೆ ಆ MSP ಖರೀದಿ ಕೇಂದ್ರದಲ್ಲಿ ತಮ್ಮ ಉತ್ಪನ್ನವನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ 12%ಕ್ಕಿಂತ ಕಡಿಮೆ ಇದ್ರೆ ಅಂತಂದರೆ ಅವರು ಅದನ್ನು ಆ ಅತ್ತಿಯನ್ನು ಖರೀದಿ ಮಾಡ್ತಾರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಹಾಗಾಗಿ ತಮ್ಮ ಉತ್ಪನ್ನವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡದೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯ ಖರೀದಿ ಕೇಂದ್ರಗಳಿಗೆ ತಮ್ಮ ಅತ್ತಿ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಿ
ಕೇಂದ್ರ ಸರ್ಕಾರದ ಯೋಜನೆಯ ಸದುಪಯೋಗವನ್ನು ಎಲ್ಲ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ರೈತ ಬಂಧುರು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯತಾ ಇದೆ ಒಂದು ಅಂತಿಮ ಘಟ್ಟದಲ್ಲಿ ನಾವು ಬಂದು ತಲುಪಿದ್ದೇವೆ 13ನೇ ತಾರೀಕು ಮತದಾನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಾನು ಮೂರು ಕ್ಷೇತ್ರಗಳಿಗೂ ಕೂಡ ಭೇಟಿ ನೀಡಿದ್ದೆ ನಮ್ಮೆಲ್ಲ ಪಕ್ಷದ ಹಿರಿಯರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿಜಿ ಅವರು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಶಾಸಕರುಗಳು ಎಲ್ಲರೂ ಕೂಡ ಪ್ರವಾಸ ಮಾಡಿದ್ದಾರೆ ನನ್ನ ಒಟ್ಟಾರೆ ಅಭಿಪ್ರಾಯ ವಾತಾವರಣ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಎಲ್ಲ ಅಬ್ಬರದ ನಡುವೆನೂ ಸಹ ನಮ್ಮ ಎನ್ಡಿಎ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅದೇ ರೀತಿ ಶಿಗ್ಗಾವಿನಲ್ಲಿ ಭರತ್ ಬೊಮ್ಮಾಯಿ ಅವರು ಸಂಡೂರಿನಲ್ಲಿ ಬಂಗಾರ ಹನುಮಂತ್ ಅವರು ಬಿಜೆಪಿ ನಮ್ಮ ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಸಂಡೂರು ಬಗ್ಗೆ ಮಾತಾಡೋದಾದರೆ ನಮ್ಮ ಕಾರ್ಯಕರ್ತರು ಮಾತಾಡೋದಷ್ಟೇ ಅಲ್ಲ ಪ್ರತಿ ಗ್ರಾಮದಲ್ಲೂ ಕೂಡ ಇವತ್ತು ಪ್ರಜ್ಞಾವಂತ ಮತದಾರರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ 20 ವರ್ಷಗಳ ಕಾಲ ಸತತವಾಗಿ ತುಕಾರಾಂ ಅವರನ್ನ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಡು ಬಂದರೂ ಸಹ ತುಕಾರಾಂ ಅವರ ಕುಟುಂಬದ ಅಭಿವೃದ್ಧಿ ಆಗಿದೆ ಹೊರತು ಈ ವಿಧಾನಸಭಾ ಕ್ಷೇತ್ರದ ಸಂಡೂರು ವಿಧಾನಸಭಾ ಕ್ಷೇತ್ರದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ಗ್ರಾಮಗಳಿಗೆ ಹೋದರೆ ಶಾಲಾ ಕಾಲೇಜುಗಳು ಇರ್ಬೋದು ಆಸ್ಪತ್ರೆಗಳು ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ರಸ್ತೆಗಳು ಮೂಲಭೂತ ಸೌಕರ್ಯವೇ ಇಲ್ಲದೆ ಇರತಕ್ಕಂಥ ಸಂಡೂರು ವಿಧಾನಸಭಾ ಕ್ಷೇತ್ರ ಇವತ್ತು ಅಭಿವೃದ್ಧಿಹೀನ ಆಗಿದೆ ಅಭಿವೃದ್ಧಿ ಶೂನ್ಯ ಆಗಿದೆ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ತುಕಾರಾಂ ಅವರು ಅಂತೇಳಿ ನಾನು ಹೇಳ್ತಾ ಇಲ್ಲ ಮತದಾರರು ಮಾತಾಡ್ತಾ ಇದ್ದಾರೆ ಕ್ಷೇತ್ರದ ಜನತೆ ಮಾತನಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಆಡಳಿತ ವಿರೋಧಿ ಅಲೆ ಇವತ್ತೇನು ನೋಡ್ತಾ ಇದ್ದಾವೆ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಸಂಡೂರು ವಿಧಾನಸಭಾ ಕ್ಷೇತ್ರ ಹಿಂದೆಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿರಲಿಲ್ಲ ನಮ್ಮ ಅಭ್ಯರ್ಥಿಗಳು ಅದಕ್ಕೆ ಕಾರಣಗಳು ಸಾಕಷ್ಟು ಇತ್ತು ಆದರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ವಿಶೇಷವಾಗಿ ನಮ್ಮ ಜನಾರ್ದನ್ ರೆಡ್ಡಿ ಅವರು ಇಲ್ಲೇ ಇದ್ದಾರೆ ಶ್ರೀರಾಮುಲು ಅವರು ನಮ್ಮ ದಿವಾಕರ್ ಅವರು ನಮ್ಮೆಲ್ಲ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ನಮ್ಮ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿ ಆಗ್ತದೆ ಒಂದು ವಿಜಯವನ್ನು ಸಾಧಿಸ್ತೇವೆ ಅನ್ನುವ ವಿಶ್ವಾಸ ಸಂಪೂರ್ಣವಾಗಿದೆ ಮತ್ತು ಭಾಳ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥದ್ದು ಅಭಿವೃದ್ಧಿ ಆಗಿಲ್ಲ ಅನ್ನೋದು ಒಂದು ಕಡೆ ರೈತರು ತುಂಬಿದಂಥ ಫಾರ್ಮ್ ನಂಬರ್ 57 ಅರ್ಜಿ ಇನ್ನೂವರೆಗೂ ವಿಲೇವಾರಿ ಮಾಡ್ದೇನೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಏನು ನಮ್ಮ ರೈತರು ಉಳುಮೆ ಮಾಡ್ಕೊಂಡು ಬಂದಿದ್ರು ಆ ಜಮೀನಿನ ಪಹಣಿಯಲ್ಲಿ ಇನ್ನೂ ಕೂಡ ಖರಾಬು ಅಂತ ಹೇಳೋದು ನಮೂದು ಮಾಡಿ ಆ ಜಮೀನನ್ನು ಹೊಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಥವಾ ರೈತರನ್ನ ಕಾಪಾಡ್ತಕ್ಕ ಕೆಲಸ ಶಾಸಕರ ನೇತೃತ್ವದಲ್ಲಿ ಆಗಲಿಲ್ಲ ಇದೆಲ್ಲವೂ ಕೂಡ ಇವತ್ತು ಚರ್ಚಾ ವಿಷಯ ಆಗಿದೆ ಇದೆಲ್ಲರ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅನ್ನೋ ವಿಶ್ವಾಸ ಸಂಪೂರ್ಣ ಆಗಿದೆ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ಇದ್ದಾರೆ ಏನಪ್ಪ ವಿಜೇಂದ್ರ ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು
15 ಬಜೆಟ್ ಅನ್ನು ಮಂಡನೆ ಮಾಡಿರತಕ್ಕಂತ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿಗೆ ಅಸಮರ್ಥ ಮುಖ್ಯಮಂತ್ರಿಗಳು ಸರಿನಾ ಅಂತ ತಾವು ಕೇಳಬಹುದು ಈ ಪ್ರಶ್ನೆ ನನ್ನನ್ನ ಕೇಳುವ ಬದಲಾಗಿ ಆಡಳಿತ ಪಕ್ಷದ ಶಾಸಕರಿಗೆ ಕೇಳಿದ್ರೆ ತಮಗೆ ಉತ್ತರ ಸಿಗುತ್ತದೆ ಈ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸಿ ಭ್ರಷ್ಟಾಚಾರ ಆರೋಪ ಹೊರಿಸಿ ಅಭಿವೃದ್ಧಿನ ಮಾಡುತ್ತೇವೆ ಅಂತ ಹೇಳಿ ರಾಜ್ಯದ ಜನರನ್ನ ಕಣ್ಣಿಗೆ ಮಣ್ಣನ್ನ ಎರಚಿ ಅಂತ ಅಧಿಕಾರಕ್ಕೆ ಬಂದಿದ್ದಾರೆ ಕಳೆದ 1.5 ವರ್ಷದಲ್ಲಿ 2 ವರ್ಷದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಈ ಅಸಮರ್ಥ ಮುಖ್ಯಮಂತ್ರಿಗಳ ಒಂದು ಆಡಳಿತ ವೈಖರಿಯನ್ನು ನೋಡಿದ್ರೆ ಬಹುಶಃ ಕಳೆದ 1.5 ವರ್ಷದಲ್ಲೇ ಒಂದು ರಾಜ್ಯ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರತಕ್ಕಂತ ಸರ್ಕಾರ ದೇಶದಲ್ಲಿ ಆದರೆ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಷ್ಟು ಜನಪ್ರಿಯತೆಯನ್ನ ಈ ಸರ್ಕಾರ ಕಳೆದುಕೊಂಡಿರತಕ್ಕಂತದ್ದು ಆಡಳಿತ ಪಕ್ಷ ಶಾಸಕರು ಮಾತಾಡುತ್ತಿದ್ದಾರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆವು ಅಂತ ಶಾಸಕರು ಮಾತಾಡ್ತಾ ಇದ್ದಾರೆ ಯಾವ ಭ್ರಷ್ಟಾಚಾರದ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ರು ಸ್ವತಃ ಮುಖ್ಯಮಂತ್ರಿಗಳು ಆರೋಪಿ ನಂಬ ಮೊದಲ ಆರೋಪಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಸ್ ಅಕ್ಯೂಸ್ ನಂಬರ್ 1 ಇವತ್ತು ಮೂಡಾ ಹಗರಣದಲ್ಲಿ ಹೇಳಬಹುದು ಸಿದ್ದರಾಮಯ್ಯನವರು ನಾನು ಅವರ ಭಾಷಣಗಳನ್ನು ಕೇಳ್ತಾ ಇದ್ದೆ ನಾನು ನಿರಪರಾಧಿ ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಾವೇನು ಹೇಳಿದ ಅದನ್ನು ಬದಿಗಿಡಿ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಮಾಡಿರ್ತಕ್ಕಂತ ತಪ್ಪನ್ನು ಎಳೆ ಎಳೆಯಾಗಿ ಬಿಡಿಸಿಡ್ತಕ್ಕಂಥ ಕೆಲಸ ರಾಜ್ಯದ ಉಚ್ಚ ನ್ಯಾಯಾಲಯ ಮಾಡಿದೆ ಎಂಪಿ ಎಂಎಲ್ಎ ಕೋರ್ಟ್ ಒಂದು ವಿಶೇಷ ನ್ಯಾಯಾಲಯ ಏನಿದೆ